ಸೊ ಒಂದು ದಿವಸ ಆಗ್ತಿರ್ಬೇಕಾದ್ರೆ ಆಲ್ಮೋಸ್ಟ್ ಮಧ್ಯಾಹ್ನ ಕಳೀತಿದ್ದಾಗೆ ಸ್ವಲ್ಪ ಈಸಿ ಆಗಕ್ಕೆ ಶುರುವಾಯಿತು. ಹರಿಯಲ್ಲಿರೋ ಸೈಲೆನ್ಸ್ನ ತಂದ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ. ನನಗೆ ರಕ್ಷಿತ್ತು, ಪ್ರಗತಿ ಆಗಲಿ, ರಾಜ್ ಶೆಟ್ಟರ್ ಆಗಲಿ, ಇಡೀ ನಮ್ಮ ಫ್ರೆಂಡ್ ಸರ್ಕಲ್ ಪ್ರಮೋದ್ ಶೆಟ್ಟರ್ ಎಲ್ಲರೂ ಬಚಲ ಬಾಯ್ ಅಂತ ಅಂದ್ಕೊಂಡು ಬೈತಾ ಇರ್ತಾರೆ, ವಟ 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 ಅಂತ ಇರ್ತಾನೆ ಇವನು ಅಂತ ಅಂದ್ಕೊಂಡು ಮಾತಾಡ್ತಾ ಇರ್ತೀನಿ ನಾನು. ಅಂತ ಹರಿಗೆ ತುಂಬ ಇಂಪಾರ್ಟೆಂಟ್, ಅವ್ನ ಸೈಲೆನ್ಸ್, ಅವ್ನ ಕಣ್ಣುಗಳು ಮಾತಾಡಬೇಕಾಗಿತ್ತು. ಶೆಟ್ಟರ್ ಏನು ಮಾಡಿದ್ರು ಚಂದ ಅಂತ ಒಂದು ಮಾತು ಹೇಳಿದೆ, ನೀವು ನಕ್ಕರು ಚಂದ ಅಥವಾ ನೀವು ಡೈಲಾಗ್ ಹೊಡೆದ್ರು ಚಂದ ಅಥವಾ ಬೇಜಾರಲ್ಲಿದ್ದರೂ ಚಂದ ಅಥವಾ ಸಿನಿಮಾದಲ್ಲಿ ಬರೋ ಪ್ರತಿ ಸೀನಲ್ಲೂ ಕೂಡ ನಾನು ಸಿನಿಮಾ ನೋಡ್ಕೊಂಡು ಬಂದ ಸಂದರ್ಭದಲ್ಲಿ ಜನ ನೀವು ತೆರೆ ಮೇಲೆ ಯಾವಾಗಲೂ ಬರ್ತಿರೋ, ನಿಮ್ಮ RX ಬೈಕಿನ ಸೌಂಡ್ ಕೇಳಿದ್ರೆ ಸಾಕು ಜನ ವಿಜುವಲ್ ಹೊಡೆಯೋರು. ಮೇಬಿ ಅದು ನನಗಲ್ಲ, ಆ ಪಾತ್ರಕ್ಕೆ ಹೊಡೆಯೋದು. ಅಂದರೆ ಆ ಬರವಣಿಗೆ ಅನ್ನೋದು ಬಹಳ ಸ್ಟ್ರಾಂಗ್ ಇದ್ದಾಗ ಒಂದು RX 100 ಕೂಡ ಜನ ವಿಸಲ್ ಹೊಡೆಯುವಂಥ ಚಾನ್ಸ್ ಇದೆ. ಇಲ್ಲಾಂದ್ರೆ ನಾವು ಏನೇ ಪಲ್ಟಿ ಹೊಡೆದ್ರು ಕೂಡ ವಿಸಲ್ ಗಿಟ್ಟಿಸ್ಕೊಳಕ್ಕಾಗಲ್ಲ. ಸ್ಲಿಪ್ಪರ್ ಯಾರ್ದು ಶೆಟ್ರೆ? ನಿಮ್ದೇನಾ ಭಯ ಆಗುತ್ತೆ ಶೆಟ್ರೆ? ಯಾರ್ದು ಯಾವ ಚಪ್ಪಲಿ ಹಾಕಿದ್ರು ಅಂತ ನಾನು ನೋಡ್ತಾ ಇದ್ದೀನಿ. ಅಂದ್ರೆ ಬೆಲ್ಟ್ ಇವರೇ ಹಾಕೊಂಡಿದ್ದಾರೆ ಮೇಲ್ಗಡೆ. ಹೌದು, ಬೆಲ್ಟ್ ಹಾಕೊಂಡಿದ್ದೀನಿ. ಅಂದ್ರೆ ನನ್ನ ಲೆಕ್ಕದಲ್ಲಿ ಸಿನಿಮಾದಲ್ಲಿ ಬರುವ ಎಲ್ಲಾ ಒಂದು ಪಾತ್ರಗಳು ಜೊತೆಗೆ ವಸ್ತುಗಳು ಕೂಡ ನಿಮಗೆ ಹತ್ತಿರ ಆಗಿ ನೆನಪಲ್ಲಿ ಉಳಿಯೋಕೆ ಶುರುವಾದ್ರೆ, ಚಪ್ಪಲಿ ಇರ್ಬೋದು, RX 100 ಇರ್ಬೋದು, ಮಂಗಳಾದೇವಿ ಇರ್ಬೋದು, ಕ್ರಿಕೆಟ್ ಇರ್ಬೋದು, MRF ಬ್ಯಾಟ್ ಇರ್ಬೋದು, ಇದೆಲ್ಲ ನೆನಪಲ್ಲಿ ಉಳಿತಾ ಇದೆ ಅಂದರೆ ಮೇ ಬಿ ಆ ಜಾಗಕ್ಕೆ ನೀವು ಹತ್ತಿರ ಆಗಿದ್ರಿ, ಆ ಸಿನಿಮಾಗೆ ನೀವು ಹತ್ತಿರ ಆಗಿದ್ರಿ, ಅದು ಖುಷಿ ಕೊಡುತ್ತೆ. ಆ್ಯಕ್ಚುಲಿ ತುಂಬ ಖುಷಿ ಕೊಡುತ್ತೆ. ನನಗೆ ಆರಂಭದಿಂದ ಕೂಡ ನನಗೆ ಹೆಚ್ಚು ಕ್ಯೂರಿಯಾಸಿಟಿ ಹುಟ್ಟಿಸಿದೆ ನಿಮ್ಮ ಸಿನಿಮಾದ ಟೈಟಲ್ಲು, ಜೊತೆಗೆ ಆ ಫಾಂಟ್ ಕೂಡ. ಎಲ್ಲೊಂದು ಕಡೆ ಆರಂಭದಿಂದ ಕೂಡ ಫ್ರೇಮ್ ಟು ಫ್ರೇಮ್ ವರ್ಕಿಂದ ಹಿಡಿದು ಅಥವಾ ಅದರ ಪ್ರತಿಯೊಂದು ಹಂತದ ಕೆಲಸಗಳು ಕೂಡ ಅಷ್ಟೇ ಪ್ಯಾಷನೇಟ್ ಆಗಿ ಅಥವಾ ಬಹುಶಃ ಅದರ ರಿಸಲ್ಟಿಗೆ ನೋಡ್ತಾ ಇದ್ದೀವಿ. ಸೊ ಜನ ಎಲ್ಲ ಕಡೆ ಹೌಸ್ಫುಲ್ ಆಗಿ ಓಡ್ತಾ ಇದೆ. ಸೊ ಜನ ಥಿಯೇಟ್ರಿಗೆ ಬಂದು ಯಾಕೆ ನೋಡಬೇಕು ಸಿನಿಮಾನ ಅಂತ? ನನಗೆ ನನ್ನ ಲೆಕ್ಕದಲ್ಲಿ ಅದೇ ಆ ಅನುಭವಕ್ಕೋಸ್ಕರ ನೋಡಬೇಕು. ಅಂದರೆ ನಿಮಗೆ ಇದು ಒಂದು ಸಿನಿಮಾದ ಅನುಭವ ಕೊಡೋದಕ್ಕಿಂತ ನೀವು ಆ ಜಾಗದಲ್ಲಿ ಕೂತು ಅವರ ಬದುಕನ್ನು ಅಷ್ಟು ವರ್ಷಗಳ ಕಾಲ ಫಾಲೋ ಮಾಡಿ ಅವ್ರ ಜೊತೆ ಒಂದು ಫ್ರೆಂಡ್ಶಿಪ್ ಮಾಡಿ ಅವರ ಸೋಲು ನೋವುಗಳನ್ನೆಲ್ಲ ನೋಡಿದಾಗ ನಿಮ್ಗೇನು ಅನುಭವ ಆಗುತ್ತೋ ಆ ಅನುಭವ ಈ ಸಿನಿಮಾದಲ್ಲಿ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ಆ ಅನುಭವಕ್ಕೋಸ್ಕರ ನೋಡ್ಬೋದು ಸಿನಿಮಾ. ಕೆಲವೇ ಕೆಲವು ಪಾತ್ರಗಳು, ಪ್ರತಿಯೊಂದು ಪಾತ್ರ ಕೂಡ ಕಾಡುತ್ತೆ. ಅಂದರೆ ಇವ್ರು ಆ್ಯಕ್ಟ್ ಮಾಡಿದರು, ಇವ್ರು ಆ್ಯಕ್ಟ್ ಮಾಡಿದರು, ಇವ್ರ ಪಾತ್ರ ಇದು. ಸ್ಟಿಲ್ ನಾನು ನೋಡಿದ್ದು ಮಧ್ಯಾಹ್ನ 12 ಶೋ, ಸ್ಟಿಲ್ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ. ಬಟ್ ನನಗೆ ಒಳಗೆ ಇನ್ನೂ ಆ ಸಿನಿಮಾದೇ ಕೆಲವೊಂದು ಸೀನ್ಗಳಾಗಿರ್ಬೋದು ಅಥವಾ ಆ ಟ್ವಿಸ್ಟ್ಗಳಾಗಿರ್ಬೋದು, ಎಷ್ಟು ಚಾಲೆಂಜ್ ಈ ಥರದ ಆಡಿಯನ್ಸ್ಗಳನ್ನು ನಾವು ಹಿಡಿದಿಟ್ಕೊಳ್ಳೋದು ಸಂದರ್ಭದಲ್ಲಿ? ಬಿಗ್ಗೆಸ್ಟ್ ಚಾಲೆಂಜೇ, ಆದರೆ ಅದನ್ನು ನಾವು ಚಾಲೆಂಜ್ ಅಂತ ಅಂದ್ಕೊಂಡೇ ಹೊರಟುಬಿಟ್ರೆ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ನಾವು ಎಷ್ಟು ಹಾನೆಸ್ಟಾಗಿ ಆ ಕಥೆನ ಅಪ್ರೋಚ್ ಆಗ್ತೀವಿ, ಆ ಕಥೆನ ನೋಡ್ತೀವಿ, ಅದನ್ನು ಅನುಭವಿಸ್ತೀವಿ, ಅದ್ರ ಒಳಗೆ ಹೋಗ್ತೀವಿ, ಅದರಲ್ಲಿ ಜೀವನ ನಡೆಸಿಬಿಡ್ತೀವಿ. ಸೊ ಆಗ ಅದು ಹೊಸ್ತನ್ನು ಮಾಡೋದಕ್ಕಾಗಲ್ಲ, ಐ ಗೆಸ್ ಅದು ಅದ್ರ ಪಾಡಿಗೆ ಆಗುತ್ತೆ. ನಾವು ತುಂಬ ಹಾನೆಸ್ಟಾಗಿ ಮಾಡಬೇಕೇನೋ ಒಂದು ವಿಷಯನ. ಕತೆ ಕತೆ ಹೊಸ್ತು ಏನು ಹೇಳ್ತೀವಿ ನಾವು? ಕತೆ ಕತೆ ಅನ್ನೋದ್ರಲ್ಲಿ ಹೊಸ್ತು ಏನಿದೆ? ನನ್ನ ಪ್ರಕಾರ ನಾವು ನೋಡಿರುವಂಥದ್ದು, ಕೇಳಿರುವಂಥದ್ದು, ಯಾರೋ ಹೇಳಿರುವಂಥದ್ದು, ಎಲ್ಲೋ ಓದಿರುವಂಥದ್ದು, ನಮ್ಮ ಅನುಭವಕ್ಕೆ ಬಂದಿರುವಂಥದ್ದು ಇವೇ ಇರುತ್ತಲ್ವ? ಪ್ರತಿಯೊಬ್ಬರಿಗೂ ಇರುತ್ತೆ. ಹೇಳೋ ರೀತಿ ಏನು, ಅಲ್ಲೊಬ್ಬ ನಿರ್ದೇಶಕ ನಿಂತ್ಕೋತಾನೆ. ಸೊ ಅದು ಇವರು ಕತೆ ಹೇಳುವಂತಹ ರೀತಿ, ಅದು ಗರುಡ ಗಮನ ವೃಷಭ ವಾಹನ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.